ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಕೆ. ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಎರಡು ಯಾರ ಹತ್ರ ಇದೆ ಅಥವಾ ಎರಡನೇ ಯಾರು ಪಡಿತಾರವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಇವತ್ತು ನಾವು ಪ್ಲ್ಯಾನನ್ನು ಮಾಡಬೇಕು. ಯಾಕೆ ಅಂತಂದರೆ ಲೈಫಿಗೆ ಪ್ಲ್ಯಾನ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಷ್ಟೊಂದು ಪ್ಲ್ಯಾನ್ ಪರ್ಫೆಕ್ಟಾಗಿ ಮಾಡ್ತೀವಿ ಅಷ್ಟೊಂದು ಯೋಜನೆಗಳೇನಂತಂದರೆ ಪರ್ಫೆಕ್ಟ್ ಆಗಿರುತ್ತೆ ಅಂತೀರಿ. ಯೋಜನೆಗಳು ಬಹಳ ಮನುಷ್ಯನಿಗೆ ಮುಖ್ಯ ಆಗಿರುವಂಥದ್ದು. ಕೇವಲ ಒಂದು ಸೂಜಿಯ ಮನೆಯಷ್ಟು ಮೆದುಳನ್ನು ಹೊಂದಿದಂಥ ಇರುವೆ ಇದೆಯಲ್ಲ, ವರ್ಷವುದ್ದಕ್ಕೂ ಕೂಡ ಪ್ಲ್ಯಾನ್ ಮಾಡುತ್ತೆ. ಹೇಗೆ ವಿಂಟರಲ್ಲಿ ಇರಬೇಕು, ಮಳೆಗಾಲದಲ್ಲಿ ಹೇಗಿರಬೇಕು, ಚಳಿಗಾಲದಲ್ಲಿ ಹೇಗಿರಬೇಕು, ಬೇಸಿಗೆಯಲ್ಲಿ ಹೇಗಿರಬೇಕು ಅನ್ನೋದನ್ನು ಒಂದು ಚಿಕ್ಕದಂತ ಇರುವೆ ವರ್ಷವಿಡೀ ಪ್ಲ್ಯಾನನ್ನು ಮಾಡಿ ಅದರ ಪ್ರಕಾರ ಏನಂದರೆ ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ಮಳೆಗಾಲದಲ್ಲಿ 4 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಮಳೆ ಇರುತ್ತೆ. ಚಳಿಗಾಲದಲ್ಲಿಯೂ ಕೂಡ ಬಹಳಷ್ಟು ಚಳಿ ಇರುತ್ತೆ. ಆದರೆ ಬೇಸಿಗೆ ಇದೆಯಲ್ಲ 4 ತಿಂಗಳು, ಬಹಳ ವಿಶೇಷವಾಗಿರೋಂಥ ಇರುವೆ ಏನು ಮಾಡುತ್ತೆ ಅಂತಂದರೆ ಈ ಬೇಸಿಗೆಯಲ್ಲೇ ಒಂದು ಪ್ಲ್ಯಾನನ್ನು ಮಾಡಿಕೊಳ್ಳುತ್ತೆ. ಹೇಗೆ ಅಂತಂದರೆ ಮುಂದಿನ 8 ತಿಂಗಳುಗಳ ಕಾಲ ಏನು ಮಳೆಗಾಲ ಮತ್ತು ಚಳಿಗಾಲ ಬರಲಿಕ್ಕಿದೆ, ಅಲ್ಲಿ ಯಾವ ಥರ ಫುಡ್ಡನ್ನು ನಾವು ಶೇಖರಣೆ ಮಾಡಬೇಕು, ಯಾವ ಥರ ಗೂಡನ್ನು ಕಟ್ಕೋಬೇಕು, ಗೂಡು ಎಲ್ಲಿದ್ದರೆ ಚೆನ್ನಾಗಿರುತ್ತೆ, ಯಾಕೆಂತಂದರೆ ಭಾಳ ಜೋರಾದ ಮಳೆ ಬಂದರೆ ಒಳಗಡೆ ಇರತಕ್ಕಂಥ ಫುಡ್ ಏನಿದೆ ಅದು ನೆನ್ಕೊಂಡು ಹೋಗ್ಬೋದು, ನೀರಲ್ಲಿ ಹರಿದು ಹೋಗ್ಬೋದು. ಎಲ್ಲ ವಿಚಾರಗಳನ್ನು ಇರುವೆ ಮೊದಲೇ ಪ್ಲ್ಯಾನ್ ಮಾಡಿರುತ್ತೆ. ಈ ಒಂದು ಪ್ಲ್ಯಾನ್ ಮಾಡಿದಂಥ ಇರುವೆ ಏನಂತಂದರೆ ಕೆಳಗಡೆ ಹೋಗಿ, ನೆಲದ ಕೆಳಗಡೆ ಹೋಗಿ ಒಂದು ಗೂಡನ್ನು ಕಟ್ಕೊಳ್ಳುತ್ತೆ ಮತ್ತು ಕಂಟಿನ್ಯೂಸ್ ಆಗಿ 4 ತಿಂಗಳ ಕಾಲ, ಅಂದರೆ ಏನು ಬೇಸಿಗೆ ಇದೆ ಅಲ್ಲ, ಬೇಸಿಗೆಯ 4 ತಿಂಗಳ ಕಾಲ ಹೊರಗಡೆ ಹೋಗಿ ಫುಡ್ಡನ್ನು ತೆಗೆದುಕೊಂಡು ಆ ಗೂಡಿನಲ್ಲಿ ಇಡ್ತಾ ಇರುತ್ತೆ. ಗೂಡು ಕಟ್ಟು ಮುಂಚೆ ಏನಂತಂದರೆ 3 ಬಾರಿ ಯೋಚನೆ ಮಾಡುತ್ತೆ. ಇಲ್ಲಿನ ಮಳೆ ಬರುತ್ತೆ, ಮಳೆ ಬಂದರೆ ನೀರು ಒಳಗಡೆ ಬರುತ್ತಾ, ಚಳಿ ಆದರೆ ಸಮಸ್ಯೆ ಏನು, ಎಲ್ಲವನ್ನು ವಿಚಾರ ಮಾಡಿದಂಥ ಇರುವೆ ಏನಿದೆಯಲ್ಲ ಆ 3 ತಿಂಗಳು 4 ತಿಂಗಳು ತಂದಂಥ ಫುಡ್ಡನ್ನು ಅಲ್ಲಿ ಶೇಖರಣೆ ಮಾಡುತ್ತೆ. ಅದಾದ ನಂತರ 8 ತಿಂಗಳ ಕಾಲ ಇರುವೆ ಅಲ್ಲೇ ಇರುತ್ತೆ. ಯಾಕೆ ಅಂತಂದರೆ ವಾತಾವರಣ ಪ್ರಕೃತಿ ಏನಿದೆ ಅಂತಂದರೆ ಅದನ್ನು ಸಪೋರ್ಟ್ ಮಾಡಲ್ಲ ಹೊರಗಡೆ ಬರೋಕ್ಕೆ ಅಂತ. ಮತ್ತು ಚಿಕ್ಕದಂಥ ಇರುವೆ ತನ್ನ ಲೈಫಿಗಾಗಿ ಇಷ್ಟೊಂದು ಪ್ಲ್ಯಾನ್ ಮಾಡುತ್ತಂದರೆ ನಾವು ದೊಡ್ಡ ಮೆದುಳು ಇಟ್ಕೊಂಡವರು, ಎಲ್ಲವನ್ನು ಬಲ್ಲವರು, ಎಲ್ಲವನ್ನು ಕೂಡ ಕಂಡವರು, ತಿಳಿದವರು, ಏನು ಬೇಕಾದರೂ ಮಾಡ್ಬೋದು. ಇಂಥ ವಿಚಾರದಲ್ಲಿ ಒಬ್ಬ ಮನುಷ್ಯ ಆದವನು ಎಷ್ಟೊಂದು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಈ ಇರುವೆಯಿಂದ ಕಲಿಬೇಕು. ಯಾಕೆ ಅಂತಂದರೆ ಇರುವೆಗೆ ಗೊತ್ತಿದೆ ಏನಂತಾರೆ, ಯಾವ ಮನೆಯಲ್ಲಿ, ಯಾವ ಕಬೋರ್ಡಲ್ಲಿ, ಯಾವ ಸರ್ಫಲ್ಲಿ, ಎಲ್ಲಿ ಇಟ್ಕೊಂಡಿದ್ದಾರೆ, ಆ ಒಂದು ಮೇಜರಿ ಎಲ್ಲಿ ಸಕ್ಕರೆ ಡಬ್ಬ ಇದೆ ಅಂಥೇಳಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೋಗಿ ಆ ಸಕ್ಕರೆ ಡಬ್ಬ ಹತ್ರ ಹೋಗುತ್ತೆ. ಹೀಗಾಗಿ ನಮ್ಮ ಪ್ಲ್ಯಾನ್ಸ್ಗಳನ್ನು ಪರ್ಫೆಕ್ಟಾಗಿ ಮಾಡೋಕ್ಕಂದರೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಆಹಾರ ಔಷಧಿಯಾಗಿರಲಿ, ಉತ್ತಮ ಆರೋಗ್ಯ ನಿಮ್ಮದಾಗಿರಲಿ.